ನೀನೀಗ ಬಂದು ಬಿದ್ದಂತ ಅವ್ರು ಬಿಸಾಡಿದ್ರಿಂದ ಇಲ್ಲಿ ಎದ್ದಂತ
ಮಾಡಿಕೊಂಡು ಬಂದದ್ದಲ್ಲ. ಅದ್ರ ಮೊದಲು ಸ್ವಲ್ಪ ಅವಕಾಶ ಇತ್ತು ಮಾತಾಡಲಿಕ್ಕೆ. ನಾನು ಸಣ್ಣ ಜನ ಆಗಿರ್ಬೋದು, ನಮ್ಮ ಯಜಮಾನರು ದೊಡ್ಡವರು, ಅಲ್ಲಿ ತಪ್ಪಿತ್ತು. ಅದನ್ನು ಮೊದಲೇ ಹೇಳಬೇಕು. ಯಾವಾಗಲೂ ನಾವು ಎಲ್ಲಿಂದ ಬಂದಿದ್ದೇವೆ ಅದನ್ನು ಮೊದಲು ಹೇಳಿದ್ರೆ ನಮಗೆ ಸಿಗುವ ಗೌರವ ಹೆಚ್ಚಾಗುತ್ತೆ. ಹಾಗೆ ನಾನು ಹೇಳಿದೆ, ನಮ್ಮ ಬಲಭದ್ರ ಸ್ವಾಮಿ ಇದ್ದಾರೆ, ಮೂರು ಲೋಕಕ್ಕೂ ಯಾದವ ಕುಲದಲ್ಲಿ ಅರಸನಾದಂತ ಮಹಾನ್ ವ್ಯಕ್ತಿ, ತುಂಬಾ ಮಕ್ಕಳಿದೆ. ಸಂಕರ್ಷಣ, ಸಂಕರ್ಷಣ ಕಣ ಕಣ ಅಲ್ಲ ಸಂಕರ್ಷಣ ಕರ್ಮ ಹೇಳಿದೆ. ಹೇಳಿದಾಗ ಹೌದಾ, ಅವನು ಬಲಭದ್ರ ಅಲ್ವ, ಅವ ಕುಡುಕ ಕುದುಕಿ ಗಂಡ. ನಿನಗೆ ಹೇಳಬೇಕು ಅಂತ ಇದ್ದ ವಿಚಾರವನ್ನು ಹೇಳುವುದಲ್ಲ. ಅವರು ನನ್ನನ್ನು ನನ್ನ ಹೆಂಡತಿ ಮುದುಕಿ ಅಂತ ಇವರಿಗೆ ಹೇಗೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಿನಗೆ ನಿನಗೆ ಅಂತ ಗೊತ್ತಿಲ್ಲ. ಒಂದು ಯುಗದ ಹಿಂದಿನವಳಷ್ಟೇ, ನಮಗೆ ಆಗ್ತದಲ್ಲ, ನಿಮಗೆ ಅಲ್ಲ ನನಗೆ ಆಗ್ತದೆ. ಹಾಲು ತಗೊಳ್ಳಿಕ್ಕೆ ಬರಬೇಡ. ನಿಮ್ಮ ಹೆಸರು ಎತ್ತಿದ್ದೇ ಎತ್ತಿದ್ದು ಕೊಟ್ಟದ್ದಂದ್ರೆ ನನ್ಗೆ ನಿಲ್ಲಕ್ಕೆ ಆಗುದಿಲ್ಲ ದೇವ್ರೆ. ಇದಕ್ಕೂ ಬೈದ್ರು ಮನೆಯಲ್ಲಿರುವಂತಹ ಒಂದು ವಾಹನ ನೀನು ಬಂದು ಮಂಗಗಳನ್ನು ಹೊಗಳುತ್ತಾ ಇದ್ದಿ. ಒಬ್ಬನ ವ್ಯಕ್ತಿತ್ವವನ್ನು, ಒಬ್ಬನ ಯೋಗ್ಯತೆಯನ್ನು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ರೆ ಮಾತ್ರ ಆತ್ಮಾಭಿಮಾನ, ಅಲ್ಲ ಸಲ್ಲದ್ದನ್ನು ಸೇರಿಸಿ ಹೇಳಿದ್ರೆ ಅದು ಅಹಂಕಾರ ಅಂತಾಗುತ್ತದೆ. ಅಂತಹ ಅಹಂಕಾರಿಗಳಾದ ಮಂಗಗಳನ್ನು ಇಲ್ಲಿ ಬಂದು ಹೊಗಳುತ್ತಾ ಇದ್ದಿ. ಉಪಾಯ ಇಲ್ಲ ದೇವ್ರೆ, ಉಪಾಯ ಇಲ್ಲಲ್ಲ. ಅವ್ರು ಹೇಳಿದ್ದನ್ನು ಹೇಳ್ಬೇಕಲ್ಲ, ತಪ್ಪಿದ್ದಲ್ಲಿ ಗೊತ್ತುಂಟ. ಅಲ್ಲ, ಕೆಲವು ನೀನು ಮಾಡುವ ವಿಚಾರ ನೋಡುವಾಗ ನಿನಗೆ ಪೆಟ್ಟಲ್ಲದೆ ಬೇರೆ ಮದ್ದಿಲ್ಲ. ಹಾಗಂತ ಹೊಡೆಯುವುದಕ್ಕೆ ಅವರ ಅಲ್ವಲ್ಲ, ಹೊಡೆಯುವುದು ನೀವು. ಹೇಳುವುದಕ್ಕೆ ದ್ವಾರಾವತಿಯ ಒಡೆಯ ಯಾರು? ನೀವು ಬಲಭದ್ರ. ಹೌದು. ನಿನ್ನನ್ನು ಪೊರೆಯುವವ ಯಾರು? ನೀವು. ನಾನಿರುವಾಗ ನೀವಿರುವಾಗ ನನ್ನಲ್ಲಿ ಒಂದು ಮಾತನ್ನು ಹೇಳದೆ ಹೌದು ನಿನ್ನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಅಂತ ಆದ್ರೆ ಹೊಡಿತಾರೆ ಅಂತ ಆದ್ರೆ ನೀವು ಇದ್ದು ಸಕ್ಕಾಗಲ್ಲ. ಮತ್ತೆ ಮತ್ತೆ ನೀವು ಸಕ್ಕಾಗಲ್ಲ, ನೀವು ಸಕ್ಕಾಗಲ್ಲ. ನೀನು ಕೊಲ್ಲುವುದು ಬೇಡ. ನಾನು ಆಗಲ್ಲ ವಿಷಯ ಹೇಳಿ. ಹಾಗಾದ್ರೆ ನನ್ನನ್ನು ನಪುಂಸಕ ಎನ್ನುವ ಹಾಗೆ ಭಾವಿಸಿದ್ದಾರೆ ಅಂತ. ನೀವು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು. ಇದು ನನ್ನ ಸಂತೋಷಕ್ಕೆ ಬೇಕಾ? ನಿನ್ನದು ಅಷ್ಟು ದೊಡ್ಡ ಏನು ವ್ಯಕ್ತಿತ್ವ ಅಲ್ಲ ಸಂತೋಷಕ್ಕೆ. ನಿನಗೆ ಹೊರದದ್ದಲ್ಲ, ನನ್ನ ಮೂಗಲ್ಲಿ ಹಿಡಿದು ಎಳೆದಿದ್ದಾರೆ. ವಿಚಾರಿಸಬೇಕು ಎಲ್ಲಿದ್ದಾರೆ.